ಪಿಎಸ್ಐ ಅಕ್ರಮ ನೇಮಕಾತಿ ಬೆನ್ನಲ್ಲೆ ರಾಜ್ಯದಲ್ಲಿ ಶಿಕ್ಷಕರ ಅಕ್ರಮ ನೇಮಕಾತಿ ಪ್ರಕರಣ ಸಾಕಷ್ಟು ಸದ್ದು ಮಾಡುತ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವಧಿಯಲ್ಲಿ ನಡೆದಿದ್ದ ಪ್ರಕರಣದ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ಇದೀಗ ಅಕ್ರಮಕ್ಕೆ ಸಹಾಯ ಮಾಡಿದ ಐವರು ಸಿಐಡಿ ಬಲೆಗೆ ಬಿದ್ದಿದ್ದಾರೆ. ಅಕ್ರಮ ನೇಮಕಾತಿ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್, ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಕೇಸ್. ಇನ್ನೂ ಕೂಡ ಪಿಎಸ್ಐ ಅಕ್ರಮದ ತನಿಖೆ ಮಾಡಲಾಗ್ತಾ ಇದೆ. ದೊಡ್ಡ ದೊಡ್ಡ ತಿಮಿಂಗಿಲಗಳು ಸಿಐಡಿ ಬಲೆಗೆ ಬೀಳ್ತಿವೆ. ಪಿಎಸ್ಐ ನೇಮಕಾತಿಯ ಎಡಿಜಿಪಿ ಅಮೃತ್ ಪೌಲೆ ಕಂಬಿ ಎಣಿಸ್ತಾ ಇದ್ದಾರೆ. ಹೀಗಿರುವಾಗಲೇ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿ ಹಗರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದುವರೆಗೆ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಮಾಡಿ ಕೆಂಡಕಾರ್ತಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವಧಿಯಲ್ಲೇ ಶಿಕ್ಷಕರ ಅಕ್ರಮ ನೇಮಕಾತಿ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಸದ್ಯ ಶಿಕ್ಷಕರ ಅಕ್ರಮ ನೇಮಕಾತಿ ಪ್ರಕರಣದ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. 11 ಮಂದಿ ಅಭ್ಯರ್ಥಿಗಳನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದೆ. ಅಕ್ರಮ ಹೇಗಾಯ್ತು ಅನ್ನೋದರ ಬಗ್ಗೆ ತನಿಖೆ ಮಾಡ್ತಾ ಇದೆ. ತನಿಖೆ ವೇಳೆ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಸಾಮಾನ್ಯವಾಗಿ ಸರ್ಕಾರಿ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದು ಕೆಲಸ ಗಿಟ್ಟಿಸಿಕೊಳ್ತಾರೆ. ಆದ್ರೆ ಇಲ್ಲಿ ಇಬ್ಬರು ಶಿಕ್ಷಕರು ಯಾವುದೇ ಅಪ್ಲಿಕೇಶನ್ ಹಾಕದೆ ಸೆಲೆಕ್ಟ್ ಆಗಿದ್ದಾರೆ. ತಕ್ಷಣವೇ ಇಬ್ಬರನ್ನ ವಿಚಾರಣೆ ಮಾಡಿದಾಗ ಮತ್ತಷ್ಟು ಸತ್ಯ ಹೊರಬಿದ್ದಿದೆ. ಫಸ್ಟ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆದ್ರೆ ಎಲ್ಲರಿಗೂ ತಿಳಿಯುತ್ತೆ ಅಂತ ಸೆಕೆಂಡ್ ಲಿಸ್ಟ್ ನಲ್ಲಿ 12 ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ರಂತೆ. ಅರ್ಜಿ ಹಾಕದೆ ನೀವು ಹೇಗೆ ಸೆಲೆಕ್ಟ್ ಆಗಿದ್ದೀರಾ, ನಿಮಗೆ ಸಹಾಯ ಮಾಡಿದ್ಯಾರು ಅಂತ ಸಿಐಡಿ ತನಿಖೆ ಮಾಡಿದೆ. ಈ ವೇಳೆ ಶಿಕ್ಷಣ ಇಲಾಖೆ ಎಫ್ಡಿಎ ಪ್ರಸಾದ್ ಹೆಸರು ಕೇಳಿ ಬಂದಿದೆ. ಪ್ರಸಾದ್ ನನ್ನ ಸಿಐಡಿ ಬಂಧಿಸಿ ತನಿಖೆ ಮಾಡಿದಾಗ ಶಿಕ್ಷಕರನ್ನ ಹೇಗೆ ನೇಮಕ ಮಾಡಲಾಯಿತು ಅನ್ನೋದನ್ನ ಪ್ರಸಾದ್ ಬಾಯ್ಬಿಟ್ಟಿದ್ದಾನೆ. ಫಸ್ಟ್ ಲಿಸ್ಟ್ ನಲ್ಲಿ ಆಯ್ಕೆಯಾಗದೇ ಇರುವ ಅಭ್ಯರ್ಥಿಗಳನ್ನ ಟಾರ್ಗೆಟ್ ಮಾಡಿ ಅವರ ಲಿಸ್ಟ್ ಪಡೆಯುತ್ತಿದ್ದಂತೆ. ಬಳಿಕ ಸೆಲೆಕ್ಟ್ ಆದ ಲಿಸ್ಟ್ ನಲ್ಲಿ ಅದೇ ಹೆಸರಿನ ಅಭ್ಯರ್ಥಿಗಳನ್ನ ಹುಡುಕಿ ಅವರಿಂದ ಹಣ ಪಡೆದು ಹುದ್ದೆ ನೀಡಲಾಗ್ತಿತ್ತಂತೆ. ಸದ್ಯ ವಿಚಾರಣೆ ವೇಳೆ ಕೆಲ ಅಧಿಕಾರಿಗಳ ಹೆಸರನ್ನ ಪ್ರಸಾದ್ ಬಾಯ್ ಬಿಟ್ಟಿದ್ದು ಸಿಐಡಿ 5 ಅಧಿಕಾರಿಗಳನ್ನ ಬಂಧಿಸಿದೆ. ಶಿಕ್ಷಕ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮಕ್ಕೆ ಸಹಾಯ ಮಾಡಿದ ಐವರನ್ನ ಸಿಐಡಿ ಅರೆಸ್ಟ್ ಮಾಡಿದೆ. ಅಕ್ರಮಕ್ಕೆ ಸಹಾಯ ಮಾಡಿದ 5 ಅಧಿಕಾರಿಗಳು ಇದೀಗ ಸಿಐಡಿ ಅತಿಥಿಗಳಾಗಿದ್ದಾರೆ. ಶಿಕ್ಷಕರ ನೇಮಕಾತಿ ಅಕ್ರಮ ಪ್ರಕರಣದಲ್ಲಿ ಸಿಐಡಿ 5 ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದೆ. ಸಮಗ್ರ ಶಿಕ್ಷಣ ಅಭಿಯಾನದ ನಿರ್ದೇಶಕಿ ಗೀತಾ, ಪಠ್ಯಪುಸ್ತಕಗಳ ವಿಭಾಗದ ನಿರ್ದೇಶಕ ಮಾದೇಗೌಡ, ನಿವೃತ್ತ ಜಂಟಿ ನಿರ್ದೇಶಕರಾದ ಜಿಆರ್ ಬಸವರಾಜು, ಕೆ ರತ್ನಯ್ಯ ಹಾಗೂ ಡಿಕೆ ಶಿವಕುಮಾರ್ ಎಂಬುವವರನ್ನ ಸಿಐಡಿ ಬಂಧಿಸಿದೆ. ಹೆಚ್ಚಿನ ತನಿಖೆಗಾಗಿ 5 ಆರೋಪಿಗಳ ಸಿಐಡಿ ಕಸ್ಟಡಿಗೆ ತೆಗೆದುಕೊಂಡಿದೆ. ಅಕ್ಟೋಬರ್ 1 ಆರೋಪಿಗಳನ್ನ ಕಸ್ಟಡಿಗೆ ನೀಡಿರೋ ನ್ಯಾಯಾಲಯ ಆದೇಶಿಸಿದೆ. ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣದಂತೆ ಇದೀಗ ಶಿಕ್ಷಕರ ನೇಮಕಾತಿ ಪ್ರಕರಣವು ಸಖತ್ ಸದ್ದು ಮಾಡುತ್ತಿದೆ. ಈಗಾಗಲೇ ಪಿಎಸ್ಐ ಅಕ್ರಮ ಪ್ರಕರಣದಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳು ಬಲೆಗೆ ಬಿದ್ದಿವೆ. ಇದೀಗ ಶಿಕ್ಷಕರ ಅಕ್ರಮ ನೇಮಕಾತಿ ಕೇಸ್ನಲ್ಲಿ ಅದಿನ್ನೆಂಥ ತಿಮಿಂಗಿಲಗಳು ಬಲೆಗೆ ಬೀಳ್ತಾ ಹೋಗುತ್ತಿಲ್ಲ. ಆದರೆ ಇದುವರೆಗೆ ಸರ್ಕಾರದ ವಿರುದ್ಧ ಕಮಿಷನ್ ಹಾಗೂ ಪಿಎಸ್ಐ ಅಕ್ರಮ ಆರೋಪ ಮಾಡುತ್ತಿದ್ದ ಸಿದ್ದರಾಮಯ್ಯರ ಅವಧಿಯಲ್ಲೇ ಈ ಅಕ್ರಮ ನಡೆದಿದ್ದು ಇದು ಮುಂದೆ ಅವರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಕಾದು ನೋಡಬೇಕು.